ರೋಡ್ ಕಾಣಿಸಲ್ವಲ್ಲ ಸಾ ಕತ್ಲಿಗೆ, ಅದಕ್ಕೆಲ್ಲ ಇದು ಹಾಕೊಂಡು ಬೇರೆ ಹೋಗ್ಬಿಡ್ತಾರೆ. ಕುಡಿದು ಗಾಡಿ ಓಡಿಸ. ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ, ಹೋಪ್ ಆಲ್ ಆಫ್ ಫೀಡಿಂಗ್ ಫೈನ್ ಅಂತ ಅನ್ಕೊತೀನಿ. ಏನಪ್ಪ ಎಲ್ಲ ಹೊಟ್ಟಿದ್ದೀನಿ ಅಂತ ಅನ್ಕೊಂಡ್ರ ಸ್ನೇಹಿತರೆ, ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಮಾನ್ಸೂನ್ ಸ್ಟಾರ್ಟ್ ಆದಮೇಲೆ ಮಾನ್ಸೂನ್ ರೈಡ್ ಮಾಡಲಿಲ್ಲ ಅಂದರೆ ಹೆಂಗೆ ಹೇಳಿ, ಅದಕ್ಕೆ ಮಾನ್ಸೂನ್ ರೈಡ್ಗೆ ಹೊಟ್ಟಿದ್ದೀನಿ. ಈಗ ಸಮಯ 6 ಗಂಟೆ ಆಗಿದೆ, ಸಂಜೆ 6 ಗಂಟೆ ಆಗಿದೆ. ಬೆಳಿಗ್ಗೆ ಓಡಬೇಕಾಯ್ತು, ಈಗ ಓಡ್ತಾ ಇದ್ದೀನಿ. ಬಾಯ್ ಬಾ, ಹಾಂ ಮನೆ ಕಡೆ ಹುಷಾರು. ಬಾಯ್ ಬಾಯ್. ಫ್ಯೂಲ್ ಕಮ್ಮಿ ಇದೆ, ಒಂಚೂರು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡಣ. ಫುಲ್ ಟ್ಯಾಂಕ್ ಮಾಡಿ. ನೂರ 101.9. ಏನ ಪೆಟ್ರೋಲ್ ರೇಟ್ ಕಮ್ಮಿ ಮಾಡ್ತಾರ ಇಲ್ವಾ ಇವರು? ಹಾಂ ಮಾಡ್ತಾರಾ? ನಗ್ತಾ ಇದ್ರಲ್ಲ, ಏನಣ್ಣ ನಿಮ್ಮ ಮಗು ಹೆಂಗಣ ಓಡಾಡ ಮತ್ತೆ ನಾವು? ಸ್ನೇಹಿತರೆ ಫುಲ್ ಇದೆ, ಫ್ಯೂಲ್ ಹಾಕ್ಸ್ಕೊಂಡಿದ್ದಾಯ್ತು, ಫುಲ್ ಟ್ಯಾಂಕ್ ಮಾಡಿಸಿ. ಸೊ ಈಗ ನೈಸ್ ರೋಡ್ ಹತ್ರ ಹೋಗಿದ್ದೀವಿ, ಫುಲ್ಲು ಟ್ರಾಫಿಕ್ ಇದೆ. ನಾನು ನೋಡಿ ಕಾರ್ ಲೈನ್ಗೆ ಹೋಗ್ತಾ ಇದ್ದೀನಿ. ಫುಲ್ಲು ಟ್ರಾಫಿಕ್ ಇದೆ, ಟ್ರಾಫಿಕ್ ಬಿಟ್ಕೊಂಡು ಬರೋಷ್ಟು ಲೇಟ್ ಆಗೋಯ್ತು. 6:20 ಟೈಮಿಗೆ ತುಮಕೂರು ರೋಡು ನೋಡಿ, ಇಲ್ಲಿ ಒಂದು ಡ್ರಾಪ್ ಮಳೆ ಇಲ್ಲ. ಅಲ್ಲಿ ಮನೆಯಿಂದ ಓಡಬೇಕಾದ್ರೆ 10 ನಿಮಿಷ ವೆಯ್ಟ್ ಮಾಡಿದೆ, ಜೋರಾಗೆ ಹೊಡಿತು ಮಳೆ ಅಲ್ಲಿ. ಸೊ ಮನೆಯಲ್ಲಿ ಇದ್ದ ಓಡಬೇಕಾದ್ರೆ ಯಾಕೆ ಮಳೆ ಹೊಡಿತೀಯ ಇರೋ 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 ಅಂತ ನೋಡಿ, ರೈನ್ ಪ್ಯಾಂಟು, ಅದಕ್ಕೆ ರೈನ್ ಪ್ಯಾಂಟು ಹಾಕ್ಕೊಂಡು, ಇನ್ನೇ ರೈನ್ ಜಾಕೆಟನ್ನು ಹಾಕ್ಕೊಂಡಿಲ್ಲ, ಇಲ್ಲಿ ಟ್ರೈಲ್ ಬ್ಯಾಗಲ್ಲಿ ಹಾಕೊಂಡ್ಬಿಟ್ಟೆ ರೈನ್ ಜಾಕೆಟ್ನ, ಅಕಸ್ಮಾತ್ ಮಳೆ ಬಂದರೆ ಹಾಕ್ಕೊತೀನಿ ಅಂತ. 10 ನಿಮಿಷ ಸರಿಯಾಗಿ ಮಳೆ ಹೊಡಿತು, ಇಲ್ಲಿ ನೋಡಿ ಒಂದು ಡ್ರಾಪ್ ಮಳೆ ಇಲ್ಲ. ಫುಲ್ಲು ಮುಂದೆ ಕಪ್ಪು ಮೋಡ ಇದೆ, ಆಮೇಲೆ ಪ್ಯಾಚ್ ಸ್ವಲ್ಪ ಇದಾಗಿದೆ, ನೋಡೋದು ಹೆಂಗಿರುತ್ತೆ ಅಂತ. ಕಪ್ಪು ಮೋಡ ಇರೋದು ನೋಡಿದ್ರೆ ಸರಿಯಾಗಿ ಮಳೆ ಹೊಡೆ ಥರ ಕಾಣಿಸುತ್ತೆ. ಮಾನ್ಸೂನ್ ಸೀಸನ್ ಅಲ್ವಾ, ಪ್ರಿಪೇರ್ಡ್ ಆಗ್ತಾ ಬಂದಿದ್ದೀನಿ, ಎಲ್ಲಾನು ಪ್ರಿಪ್ರೇಷನ್ ಆಗಿ ಬಂದಿದ್ದೀನಿ. ಬಟ್ ಏನಾದರೂ ಕತ್ಲೆಯಲ್ಲಿ ಮಳೆಯಲ್ಲಿ ಸ್ವಲ್ಪ ಇದಷ್ಟೇ, ಯಾಕಂದರೆ ಬೆಂಗಳೂರು ಬಿಟ್ಟಿರೋದೆ ಈಗ 6:30. ಈಗ ಬೆಂಗಳೂರು ಬಿಟ್ಟಿರೋ ಲೇಟ್ ಅಲ್ವಾ ಟೈಮಿಂಗ್ಸು? ಸೊ ನಾವು ಡೆಸ್ಟಿನೇಷನ್ ರೀಚ್ ಆಗೋಸಲ್ಲಿ 11-12 ಗಂಟೆ ಆಗೋಗುತ್ತೆ ರಾತ್ರಿ. ಸೊ ಅವಾಗ ಜೊತೆಗೆ ಮಳೆನೂ ಹೊಡೆದ್ರೆ ಕಾಟ್ ಸೆಕ್ಷನ್ ಬರೋ ಮುಂದೆ ಆಮೇಲೆ ಹೋಗ್ತಾ. ನಿಮಗೆ ಸ್ನೇಹಿತರೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿಲ್ಲಲ್ಲ ಸ್ನೇಹಿತರೆ, ನಾನು ಆ್ಯಕ್ಚುಲಿ ಇವಾಗ ಹೊರಟಿರೋದು ಬಂದು ಚಿಕ್ಕಮಗಳೂರಿಗೆ. ಚಿಕ್ಕಮಗಳೂರಿಂದ ಈ ಮಾನ್ಸೂನ್ ರೈಡ್ನ ಶುರು ಮಾಡ್ತೀನಿ. ಜೈ ಶ್ರೀರಾಮ್. ಸ್ನೇಹಿತರೆ ಎಲ್ಲಿಗೆ ಹೊರಟಿದ್ದೀನಿ ಅಂತಂದರೆ ಚಿಕ್ಕಮಗಳೂರು ಹೊರಟಿದ್ದೀನಿ. ಯಾಕೆ ಇವಾಗ ಹೊರಟಿದ್ದೀನಿ, ರಾತ್ರಿ ಚಿಕ್ಕಮಗಳೂರು ಹೊರಡೋಂಥದ್ದು ಏನಾಗಿತ್ತು ಅಂತಂತಂದರೆ, ಸ್ನೇಹಿತರೆ ನಾಳೆ ಬೆಳಿಗ್ಗೆ ಹೊರಡಬೇಕಾಗಿತ್ತು, ಅದನ್ನು ಪ್ರೀಪೋನ್ ಮಾಡ್ಕೊಂಡು ಇವತ್ತೇ ಹೊರಡ್ತಾ ಇದ್ದೀನಿ. ಯಾಕೆ ನಾಳೆ ಮತ್ತೆ ಜರ್ನಿ ಮಾಡಿ ಹಾಫ್ ಡೇ ಹೊರಟೋಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ತಿರುಗಿದ ಆಮೇಲೆ ಮತ್ತೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ. ವಾಪಸ್ಸು ಲ್ಯಾಂಡಿಂಗ್ ಇರೋದು ಒಂದು 4 ಡೇಸ್ ರೈಡ್ ಅಂತ. ಸೊ ಅದರಲ್ಲಿ ಒನ್ ಡೇ ಯಾಕೆ ಹಾಫ್ ಡೇ ಆಗಿ ವೇಸ್ಟ್ ಮಾಡೋದು ಬರೀ ಇದರಲ್ಲಿ, ಚಿಕ್ಕಮಗಳೂರು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಅಂತ, ಟೈಮ್ ಸಾಕಾಗಲ್ಲ ಅಂಥೇಳಿ ಒಂದು ದಿವಸ ಬೇಗನೆ ಹೊರಟಿರೋದು. ನಾಟ್ ಜಸ್ಟ್ ಚಿಕ್ಕಮಗಳೂರು, ಸುಮಾರು ಪ್ಲೇಸಸ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಸುಮಾರು ಲೊಕೇಶನ್ಸ್ಗೆ ಹೋಗಬೇಕು ಅಂತ ಡಿಸೈಡ್ ಆಗಿದೆ. ಒಳ್ಳೊಳ್ಳೆ ಬೆಟ್ಟಗಳು, ಆಫ್ ರೋಡ್ ಟ್ರೈಲ್ಸು, ವಾಟರ್ ಫಾಲ್ಸು, ಫಾರೆಸ್ಟ್ ಏರಿಯಾಸು, ನೀವು ಯು ನೇಮ್ ಇಟ್, ಎಲ್ಲ ಈ ರೈಡಲ್ಲಿ ಇರುತ್ತೆ, ಈ ಸೀರೀಸಲ್ಲಿ ಇರುತ್ತೆ, ವೆಸ್ಟರ್ನ್ ಗಾರ್ಡ್ ಸೀರೀಸ್ ಅಂತ ಹೇಳಿದ್ದಕ್ಕೆ. ಇದರಲ್ಲಿ ನಾನೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಆದಷ್ಟು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆಮೇಲೆ ನಾನು ಏನೇ ಹೇಳಿದ್ನೋ ಇವಾಗ ನಿಮಗೆ, ಇವನ್ನೆಲ್ಲ ನಾನು ಕವರ್ ಖಂಡಿತ ಮಾಡೇ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇವಾಗನೇ ಹೊಟ್ಬಿಡೋಣ, ನಾಳೆ ಒಂದು ದಿವಸ ಯಾಕೆ ಇದು ಮಾಡೋಣ. ಆಫೀಸ್ ಕೆಲಸ ಇತ್ತು, ಮುಗಿದು ಕೆಲಸ ಮುಗಿದ್ಮೇಲೆ ಸರಿ ಓಡೋಣ ಅಂತ ಡಿಸೈಡ್ ಆಯಿತು. ಹೆಂಗಿರೋ ಸೋಲೋ ಅಲ್ವಾ, ಸೊ ನಾನು ಯಾರನ್ನು ಕೇಳಬೇಕಾಗಿಲ್ಲ, ಯಾರಿಗೂ ಕಾಯಬೇಕಾಗಿಲ್ಲ, ಏನೂ ಇಲ್ಲ, ಯಾರೂ ಜೊತೆಗಿಲ್ಲ. ಇವತ್ತು ಒಬ್ಬನೇ ಹೊರಟಿದ್ದೀನಿ. ನಿಮಗೆಲ್ಲ ತಿಳಿದಂಗೆ ನಮ್ಮ ಶ್ರೀಹರಿ ಮತ್ತು ಗಿರಿ ಬಂದು ಅವರು ಕಾರ್ಗಿಲ್ಲಿದ್ದಾರೆ ಇವತ್ತು. ಸೊ ಲಡಾಖ್ ಅಲ್ಲಿ ಎಂಟ್ರ್ ಆಗಿ ಕಾರ್ಗಿಲ್ ಕ್ರಾಸ್ ಆಗಿ ಇವತ್ತು ಲೇಗ್ ಹೋಗ್ತಾಯಿದ್ದಾರೆ. ಸೊ ಅವ್ರು ಅಲ್ಲಿದ್ದಾರೆ, ನಾನು ಕೆ ಟು ಕೆರೆಡ್ಗೆ ಹೋಗಿಲ್ವಲ್ಲ, ಸೊ ಅದಕ್ಕೆ ನಾನು ಇಲ್ಲಿ ಮಾನ್ಸೂನ್ ರೈಡ್ ಮಾಡೋಣ ಅಂತ. ನಾನು ಯಾರನ್ನೂ ಕೇಳೋಕ್ಕೆ ಹೋಗಲಿಲ್ಲ, ನನ್ನ ಫ್ರೆಂಡ್ ಅಭಿ ಒಬ್ಬನ ಕೇಳಿದೆ, ಅವ್ನು ಬರ್ತೀನಿ ಅಂತಂದ.
ಅಭಿ ಬಟ್ ಅವ್ನು ಡೈರೆಕ್ಟಾಗಿ ಒನ್ ಅವರ್ ಅಂತ ಹೀಲ್ ಕಮ್ ಟು ಚಿಕ್ಕಮಗಳೂರು. ಅವ್ನಿಗೆ ಎಲ್ಲಿ ಬರಬೇಕು ಅಂತ ಲೊಕೇಶನ್ ಕೊಟ್ಟಿದ್ದೀನಿ, ಹೋಮ್ ಸ್ಟೇ ಹೋಗ್ತಾ ಇದ್ದೀನಿ, ಹೋಮ್ ಸ್ಟೇ ಲೊಕೇಶನ್ ಅವನು ಕೊಟ್ಟಿದ್ದೀನಿ. ಸೊ ಅವನಲ್ಲಿ ರೀಚ್ ಆಗ್ತಾನೆ, ಅವನು ಆಲ್ರೆಡಿ ಸ್ಟಾರ್ಟ್ ಮಾಡಿದಾನೆ, ನಾನು ಅವನು ಸೇಮ್ ಟೈಮೇ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಡಿಸ್ಟೆನ್ಸ್ ಮೋರ್ಲೆಸ್ ಇಬ್ಬರಿಗೂ ಸೇಮೇ ಇದೆ, ಅರೌಂಡ್ 240 kilometers, 250 kilometers ಆಗುತ್ತೆ ಹೋಮ್ ಸ್ಟೇ ನಮ್ಮ ಮನೆಯಿಂದ. ಸೊ ಅವನಿಗೂ ಅಷ್ಟೇ ಆಗುತ್ತೆ ಅಂತ ಹೇಳ್ತಿದ್ದ, ಮೋರ್ಲೆಸ್ ಅಷ್ಟೇ ಆಗುತ್ತೆ ಅಂತ ಅವನು ಅದೇ ಹೇಳ್ತಿದ್ದೆ. ಸೊ ಇಬ್ಬರು ಆಗುತ್ತೆ, 10-10 ರೀಚ್ ಆಗೋ ಟೈಮ್ ಇಬ್ಬರು ಅಷ್ಟೇ ಆಗುತ್ತೆ. ಅದೇ ಸೋಲೋ ಹೊರಟಿದ್ದೀನಿ, ಹುಡುಗರೆಲ್ಲ ಅಲ್ಲಿದ್ದಾರೆ. ಒಂದು ವೀಕಿಂದ ಎಲ್ಲೂ ಕರೆಕ್ಟಾಗಿ ಮೈಂಡು ಕರೆಕ್ಟಾಗಿ ವರ್ಕ್ ಆಗ್ತಾ ಇರಲಿಲ್ಲ, ಎಲ್ಲ ಒಂಥರ ಮೈಂಡ್ ಬ್ಲಾಕ್ ಆಗ್ಬಿಟ್ಟಿತ್ತು. ಯಾಕೆ ಅಂದರೆ ನಿಮ್ಮ ಖುಷಿ ಖುಷಿ ಯಾವಾಗ ನಿಮ್ಮ ಜೊತೆಗೆ ಇರ್ತಾ ಇದಾರಲ್ವಾ, ಡೈಲಿ ಫೋನ್ ಮಾಡೋರು, ಡೈಲಿ ಮೆಸೇಜ್ ಮಾಡೋರು, ಡೈಲಿ ಏನಾದ್ರು ಒಂದು ಸಿಗೋರು, ಏನಾದ್ರು ಒಂದು ಇರ್ತಾಯಿತ್ತು, ಇಂಟ್ರಾಕ್ಷನ್ ಇರ್ತಾಯಿತ್ತು, ಮಾಡ್ತಾಯಿತ್ತು. ಮತ್ತು ಈ ಥರ ರೈಡು ಅಂತಂದಮೇಲೆ ಅವರಿಬ್ಬರು ಅಂತೂ ಖಂಡಿತ ಇರದೇ ಇರ್ತಾಯಿದ್ರು, ಅವರು ಜೊತೆಗಿರ್ತಾಯಿದ್ರು. ಅದನ್ನು ನಾನು ಜಾಯ್ನ್ ಆಗಿ ಇಲ್ಲ ನಾನು ಅವ್ರು ಜಾಯ್ನ್ ಆಗೋದು, ಇಲ್ಲ ನಾನೇನಾದ್ರು ಒಂದು ರೈಡ್ ಪ್ಲ್ಯಾನ್ ಮಾಡೋ ಅವ್ರ ಜೊತೆ ಜಾಯ್ನ್ ಆಗೋದು. ಒಟ್ಟಿನಲ್ಲಿ ಬಾಂಧವ್ಯ ಚೆನ್ನಾಗಿ ಬರ್ತೋಗ್ಬಿಟ್ಟಿತ್ತು. ಮತ್ತು ಮನೆ ಹತ್ರನೇ ಅಲ್ವಾ, ಯಾವಾಗಲೂ ಸಿಗ್ತಾನೇ ಇರ್ತಾಯಿದ್ವಿ, ಏನಕ್ಕಾರ ಒಂದು ವಿಚಾರಕ್ಕಾಗಲಿ ಡೈಲಿ ಸಿಗ್ತಾಯಿದ್ವಿ. ಸೊ ಹಂಗೆ ಡೈಲಿ ಸಿಕ್ಕಿ ಸಿಕ್ಕಿ ಡೈಲಿ ಇಂಟ್ರಾಕ್ಟ್ ಆಗಿ ಒಂದು ಬಾಂಧವ್ಯ ಬೆಳೆದಿರುತ್ತೆ ನಿಮ್ಮ ಕುಚಿಕುಳದ ಜೊತೆ. ಸೊ ನಿಮ್ಮ ಕುಚಿಕುಳಿಗೆ ಆಗಲೇ 2 ವಾರ ಆಯಿತು ಅವರು ರೈಡ್ ಸ್ಟಾರ್ಟ್ ಆಗಿ, 2ನೇ ವಾರ ಇದು. ಸೊ ಅಲ್ಲಿ ಕೆ ಟು ಕೆರಲ್ಲಿ ಸಾಕಾದಾಗ ರೈಡ್ ಮಾಡ್ತಾಯಿದ್ದಾರೆ. ಅವ್ರ ರೈಡಲ್ಲಿ ನೀವು ಮಳೆ, ಬಿಸಿಲು, ಚಳಿ, ಗಾಳಿ, ಲ್ಯಾಂಡ್ ಸ್ಲೈಡು, ನೀವು ನೇಮ್ ಮಾಡಿ ಅದೆಲ್ಲ ಸಿಕ್ಕಿದೆ, ಅದನ್ನೆಲ್ಲ ದಾಟಿ ಫುಲ್ಲು ಜೋಶಲ್ಲಿ, ಏನು ಟೆಂಪ್ರೇಚರ್ ಡ್ರಾಪ್ ಆದ್ರೂ ಏನಿಲ್ಲ, ನೋಡಿದ್ರಲ್ಲ ಇದು ಬ್ಲಾಗ್ಸಲ್ಲಿ, ಶಿರಿಯ ಬ್ಲಾಗ್ಸಲ್ಲಿ ನೋಡಿದ್ರಲ್ಲ ನಮ್ಮ ಗಿರಣ ಹೆಂಗೆ ಸ್ಟೆಪ್ ಆಗ್ತಾಯಿದ್ರು ಅಂತ, ಅದು ಜೋಶು. ಆ ಜೋಶು ಆಟಿಟ್ಯೂಡು ಅವರಿಬ್ಬರದ್ದು, ಆ ಜೋಶು ಆಟಿಟ್ಯೂಡು ಒಂಥರ ಪಾಸಿಟಿವ್ನೆಸ್ಸು, ಆ ವೈಬ್ಸ್ ಅವ್ರೇನು ಸ್ಪ್ರೆಡ್ ಮಾಡ್ತಾಯಿದ್ರು ಅದಕ್ಕೆ ಯೂಸ್ ಟು ಆಗ್ಬಿಟ್ಟಿದ್ದೆ. ಸೊ ಅವ್ರು ಇಲ್ದಿರ್ಬೇಕಾದ್ರೆ ಏನಂತಾರೆ ಒಂಥರ ಮಂಕಾಗ್ಬಿಟ್ಟಿದ್ದೆ, ಹುಡುಗರು ಯಾರು ಜೊತೆಗೆ ಇಲ್ದಿರ್ಬೇಕಾರೆ ಖುಷಿಗಳು ಜೊತೆಗೆ ಇಲ್ಲ ಒಂಥರ ಮಂಕಾಗ್ಬಿಟ್ಟಿದ್ದೆ. ಈಗ ನಾಳೆ ಹೋಗೋಣ ನಡೆದು ಹೋಗೋಣ ಅಂತ ಇಲ್ಲೂ ಒಂಥರ ಏನೋ ಒಂಥರ ಮನಸ್ಸಿತ್ತು, ಏನೋ ಕೆಲಸ ಮುಗಿಸಿ ಮನೆಗೆ ಬಂದ ತಕ್ಷಣ ಏನೋ ಅಂತ ಅನ್ನಿಸ್ತು. ಸರಿ ಇಲ್ಲ ನಡೀ ಹೋಗೋಣ ಅಂತ ಅನ್ನಿಸ್ತು. ಆಯಿತು ಸರಿ ಹೋಣ ಅಂತ ಅಂದ್ಬಿಟ್ಟು ಬ್ಯಾಕ್ ಮಾಡ್ಕೊಂಡು ಅವನಿಗೂ ಫೋನ್ ಮಾಡಿ ಅವಿ ಬಂದ್ಬಿಡು ಅಂತ ಹೇಳಿ ಅವನಿಗೂ ಫೋನ್ ಮಾಡಿ ಬರ್ತೀನಿ ಅಂತ ಅವನು ಅಂದ. ಅಲ್ಲಿ ಹೋಮ್ ಸ್ಟೇಗೆ ಇನ್ಫಾರ್ಮ್ ಮಾಡಿ ಬರ್ತೀನಿ ಅಂತ ಹೇಳಿ ಅಲ್ಲೂ ಇನ್ಫಾರ್ಮ್ ಮಾಡಿ ಹೊರಟ್ಬಿಟ್ಟೆ. ಗಾಡಿ ಹತ್ತಿ ಕೂತ್ಮೇಲೆ ಏನು ಮೈಂಡಲ್ಲಿ ಒಂಥರ ಬ್ಲಾಕ್ ಆಗಿತ್ತು, ಒಂಥರ ಫ್ರೀನೆಸ್ ಇರಲಿಲ್ಲ, ಏನೋ ಯೋಚನೆ ಎಲ್ಲ ಗಾಡಿ ಹತ್ತಿ ಕೂತಿದ್ದಂಗೆ ಎಲ್ಲ ಮಾಯ ಆಗೋಯ್ತು ಸ್ನೇಹಿತರೆ. ಒಂಥರ ಜೋಶ್ ಬಂದ್ಬಿಡ್ತು ಗಾಡಿ ಹತ್ತಿ ಕೂತಿದ್ದಂಗೆ. ಸೊ ಈಗ ಅದೇ ಜೋಶಲ್ಲಿ ಏನಡೆ ಅದೇ ಜೋಶಲ್ಲಿ ಚಿಕ್ಕಮಗಳೂರು ಕಡೆ ಹೊರಟಿದ್ದೀನಿ. ಹಾಂ ಸರ್, 156. ಸೊ ಆದಷ್ಟು ಕಮ್ಮಿ ಸ್ಟಾಕ್ಸ್ ತೊಗೊಳೋಣ ಅಂತ, ಜಾಸ್ತಿ ಸ್ಟಾಕ್ಸ್ ತೊಗೊಳೋಂಥ ಅವಶ್ಯಕತೆ ಇಲ್ಲ, ಆದಷ್ಟು ಕಮ್ಮಿ ಸ್ಟಾಕ್ಸ್ ತೊಗೊಳೋಣ. ಯಾಕಂದರೆ ಈಗಾಗಲೇ ಲೇಟ್ ಆಗಿದೆ, ಸೊ ಟೈಮ್ ಕೀಪಪ್ ಮಾಡಬೇಕು, ಕೀಪಪ್ ಮಾಡಿಲ್ಲ ಕಷ್ಟ ಆಗ್ಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಕಮ್ಮಿ ಬ್ರೇಕ್ಸೇ ತೊಗೊಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಅವಲಿಂದ ರೋಡೆಲ್ಲ ಈ ಥರ ಡೈವರ್ಷನ್ ಮಾಡಿ ಇಟ್ಬಿಟ್ಟಿದ್ದಾರೆ, ಫ್ರೀ ಆಗಿಲ್ಲ, ಎಲ್ಲ ಒಂದು ಎಲ್ಲ ಆನ್ ಕಮಿಂಗ್ ಟ್ರಾಫಿಕ್. ಅವಲಿಂದ ಒಂದು 3-4 kilometers ಆನ್ ಕಮಿಂಗ್ ಟ್ರಾಫಿಕ್ ಇತ್ತು, ಇವಾಗ ಈ ಥರ ಮತ್ತೆ ಸಿಂಗಲ್ ಲೈನ್ ಮಾಡಿ ಇಟ್ಟಿದ್ದಾರೆ. ಏನು ವರ್ಕ್ ಮಾಡ್ತಾಯಿರೋ ಅಂತ ಗೊತ್ತಿಲ್ಲ, ಫುಲ್ಲು ಈ ಥರ ಇದು ಮಾಡಿಟ್ಬಿಟ್ಟಿದ್ದಾರೆ. ಸೊ ಯಾರಾದರೂ ಈ ಕಡೆ ಹಾಸನ್ ರೋಡ್ ಬರೋಂಗಿದ್ದಾರೆ ನೋಡಿ, ಈ ಥರ ಡೈವರ್ಷನ್ ಮಾಡಿಟ್ಟಿರ್ತಾರೆ. ಸೊ ಈ ಡೈವರ್ಷನ್ ಮಾಡಿಟ್ಟಿರೋದ್ರಿಂದ ನಿಮಗೆ ಟೈಮಿಂಗ್ಸ್ ಡಿಲೇ ಆಗುತ್ತೆ. ಸೊ ನೀವು ಪ್ಲ್ಯಾನ್ ನೀವು ಪ್ಲ್ಯಾನ್ ಅಕಾರ್ಡಿಂಗ್ ಮಾಡ್ಕೊಂಬನ್ನಿ. ಸೋಲೋ ರೈಡ್ ಮಾಡೋದು ಒಂಥರ ಮಜಾ ಇದೆ ಸ್ನೇಹಿತರೆ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಗ್ರೂಪಲ್ಲಿ ಇದ್ದರೆ ಒಂಥರ ಮಜಾ ಇರುತ್ತೆ, ಸೋಲೋ ರೈಡ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಒಂಥರ ಪೀಸ್ಫುಲ್ ಆಗಿದೆ. ನೀವು ನಿಮ್ಮ ಜೊತೆ ಮಾತಾಡ್ಕೊತಾ ಇರ್ತೀರ ಜಾಸ್ತಿ, ನಿಮ್ಮ ಆಗುವುಗಳು ಮತ್ತು ಏನೇನು ಕೆಲಸ ಕಾರ್ಯಗಳು ನೀವು ಯಾವ ರೀತಿ ಮಾಡ್ತಾಯಿದ್ದೀರ ಒಂಥರ ಟೈಮ್ ಸಿಗಲ್ಲ ನೋಡಿ ನಿಮಗೆ, ಪೀಸ್ಫುಲ್ ಆಗಿರೋ ಟೈಮ್ ಸಿಗಲ್ಲ. ಬೆಳಗ್ಗೆ ಇದ್ದ ತಕ್ಷಣ ಕೆಲಸ ಅದು ಇದು ಅಂತ ಜಂಜಾಟಲ್ಲಿ ಇರ್ತೀರಿ, ದಿನನಿತ್ಯ ಇರೋ ಜಂಜಾಟಲ್ಲಿ ನಡೀತಾ ಇರುತ್ತೆ. ಸೊ ಅದೆಲ್ಲ ಕಂಪೇರ್ ಮಾಡಿದಾಗ ಈ ಸೋಲೋ ರೈಡ್ ಏನಾಗುತ್ತೆ, ಈ ಥರ ಒಂದು ನಿಮಗೆ ನೀವು ಟೈಮ್ ಕೊಟ್ಟಂಗೆ ಇದೆ. ಸೊ ನಾನೊಂದು ಭಾಳ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ಭಾಳ ಖುಷಿ ಆಗ್ತಿದೆ ಒಂಥರ ಸೋಲೋ ರೈಡ್ ಮಾಡ್ತಾಯಿದ್ದೀನಿ ಅಂತ. ಮುಂಚೆಲ್ಲ ಮಾಡ್ತಿದ್ದೆ, ಬಟ್ ಇದು ಒಂದಷ್ಟು ವರ್ಷ ಬರೀ ಸ್ನೇಹಿತರ ಜೊತೆ ರೋಡ್ ಹೊಡಿತಾ ಇದೆ. ಸೊ ಇವಾಗ ಯಾರು ಹುಡುಗರು ಇಲ್ದಿರೋದ್ರಿಂದ ಸೋಲೋ ಒಬ್ಬನೇ ಹೋಗ್ತಾಯಿದ್ದೀನಿ. ಅಲ್ಲಿ ಚಿಕ್ಕಮಗಳೂರು ರೀಚ್ ಆದಮೇಲೆ ಅಭಿ ಬರ್ತಾನೆ, ಒಂಥರ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಒಂಥರ ಡಿಫ್ರೆಂಟ್ ವಿಷನ್ನು, ಚೆನ್ನಾಗಿರುತ್ತೆ ಒಂಥರ. ನೀವು ಕೂಡ ಟ್ರೈ ಮಾಡಬೇಕಿದ್ದೀನಲ್ಲ ಒಂದ್ಸಲ, ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಸೋಲೋ ರೈಡ್ ಮಾಡ್ತಿದ್ದೀನಿ ಅಂತ. ಆ್ಯಂಡ್ ಎಂಜಾಯ್ ಕೂಡ ಮಾಡ್ತಾಯಿದ್ದೀನಿ, ಅತಿ ಮುಖ್ಯ ಎಂಜಾಯ್ ಮಾಡ್ತಾಯಿದ್ದೀನಿ ಸೋಲೋ ರೈಡ್ನ.
ಸೊ ನನಗೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಸ್ಕೊಂಡು ನನಗೆ ಏನು ಬೇಕೋ ಅದು ಮಾಡಿಕೊಂಡು ನನಗೇನು ಯಾವ ಸ್ಪೀಡ್ ಬೇಕೋ ಆ ಸ್ಪೀಡ್ ಓಡಿಸ್ಕೊಂಡು ವೇಟ್ ಮಾಡ್ತೀನಿ. ಯಾಕೆಂದರೆ ಗ್ರೂಪಲ್ಲಿ ಹೋದಾಗ ಏನಾಗುತ್ತೆ, ಒಬ್ಬರು ನಿಲ್ಸ್ತೀನಿ ಅಂತಾರೆ, ಒಬ್ಬರು ಹೋಗೋಣ ಅಂತಾರೆ. ಸೊ ನಿಮ್ಮದೇ ಒಂಥರ ಬೇರೆ ಪರ್ಸ್ಪೆಕ್ಟಿವ್ ಇರುತ್ತೆ. ಅದೆಲ್ಲ ಕಂಪೇರ್ ಮಾಡಿದಾಗ ಇದೊಂಥರ ಸೋಲೋ ರೈಡ್ ಒಂಥರ ಡಿಫ್ರೆಂಟ್ ಚೆನ್ನಾಗಿದೆ ಅಂತ. ಟ್ರೈ ಮಾಡಿ ಒಂದ್ಸಲ, ಈಗ ಸ್ವಲ್ಪ ಪರವಾಗಿಲ್ಲ. ಈ ಟೂ ವೀಲರ್ ಅಟ್ಲೀಸ್ಟ್ ಸ್ವಲ್ಪ ಅವ್ನು ಟೂ ವೀಲರ್ ನೀಟಾಗಿ ಹೋಗೋಷ್ಟು ವೈಡಾಗಾರ ಇಟ್ಟಿದ್ದಾರೆ. ಎಷ್ಟೊಂದು ಟೋಲ್ಗಳಲ್ಲಿ ಫುಲ್ ನಾರ ಇಟ್ಬಿಟ್ಟಿರ್ತಾರೆ. ಈ ಪ್ಯಾನ್ವೇಸಲ್ಲಿ ಹಾಕೊಂಡ್ಬಿಟ್ರೆ ಕ್ರಾಸ್ ಮಾಡೋಕ್ಕೆ ಆಗಲ್ಲ. ನಮ್ಮ ನಾಯಲ್ಲಿ ಟೀ ಬ್ರೇಕ್ ಆಗಿದೆ. ಸೊ ಈಗ ಸದ್ಯಕ್ಕೇನು ಬೇಡ. ಸೊ ಹಾಸನ್ ಜಸ್ಟ್ ಕ್ರಾಸ್ ಆಗ್ತಾ ಇದೆ ಸ್ನೇಹಿತರೆ. ತುಂತುರು ಮಳೆ ಬರ್ತಾನೆ ಇದೆ ಅವಲಿಂದ. ಒಂಥರ ಫಾಸ್ಟಾಗೂ ಬರ್ತಲ್ಲ, ಒಂಥರ ಸ್ಲೋಗೂ ಇಲ್ಲ, ಒಂಥರ ತುಂತುರು ಲೈಟಾಗಿ ಮಳೆ ಬರ್ತಾನೆ ಇದೆ. ಟೈಮ್ ಬಂದು 9:30. ಮಳೆ ಈ ಥರ ಇರೋದ್ರಿಂದ ಸ್ವಲ್ಪ ಪೇಸ್ ಡೌನ್ ಆಗಿದೆ, ಇಲ್ಲಾಂದ್ರೆ ಇನ್ನೊಂಚೂರು ಬೇಗನೆ ಬರ್ಬೋದಾಯಿತು. ಸ್ನೇಹಿತರೆ, ಚಿಕ್ಕಮಗಳೂರು ರೀಚ್ ಆಗಿದ್ದೀವಿ. 10:50 ಟೈಮು, ನಾಟ್ ಬ್ಯಾಡ್. ಮಳೆ ಮಾತ್ರ ಕಾನ್ಸ್ಟೆಂಟ್ ಕಂಪ್ಯಾನಿಯನ್ ಆಗಿತ್ತು. ಈಗ ಇಲ್ಲಿಂದ ಇನ್ನೊಂದು 9 ಕಿಲೋಮೀಟ್ರು ಹೋಮ್ಸ್ಟೇ ಚಿಕ್ಕಮಗಳೂರು ಟೌನಿಂದ. ದ ಲ್ಯಾಂಡ್ ಆಫ್ ಕಾಫಿ. ಎಲ್ಲ ಹೋಗ್ತಾಯಿದ್ದೀರಾಗ? ಇಲ್ಲೆಲ್ಲ ಫ್ಯೂಯಲ್ ಸ್ಟೇಷನ್ ಪೆಟ್ರೋಲ್ ಬಂಕ್ ಕಾಣಿಸಿದ್ರೆ ಕುಡಿದು ಗಾಡಿ ಓಡಿಸ. ಅಮ್ಮ ಲೆಫ್ಟ್ಗೆ ಹಂಗೆ ಎಳಿತಾನೆ ಅವನೇ. ಇಲ್ಲಾರು ಡ್ರಿಂಕ್ ಅಂತ ಚೆಕ್ ಮಾಡಲ್ಲ ಅನ್ಸುತ್ತೆ. ಅದಕ್ಕೆ ಆಡಿದೆ ಆಟ ನನ್ನ ಮಕ್ಕಳದು. ರೈಟ್ ಇಂಡಿಕ್ ಹಾಕ್ಬಿಟ್ಟು ಸ್ಟ್ರೈಟ್ ಹೋಯ್ ಚಲ್ಲು. ಫೋನ್ಪೇ ಕ್ಯಾಶ್ ಸರಿ ಆಯ್ತು ಹಾಕಿ. ಇಲ್ಲೇನು 103 ಇದೆ ಪೆಟ್ರೋಲು. ಬೆಂಗಳೂರಿಂದ ಜಾಸ್ತಿನಾ? ಹಾಂ, ಬೆಂಗಳೂರು 101 ಇದೆ. ರೋಡ್ ಕಾಣಿಸಲ್ವಲ್ಲ ಸಾ ಕತ್ಲೆಗೆ, ಅದಕ್ಕೆಲ್ಲ ಇದು ಹಾಕೊಂಡು. ಬೆಂಗಳೂರು ಸರ್. ಬೆಂಗಳೂರಿಂದ ಇಲ್ಲಿ ಈಗ ಹೋಮ್ಸ್ಟೇಗೆ. ಯಾವ ಹೋಮ್ಸ್ಟೇ? ಈಸ್ಟರ್ನ್ ಗಿರಿ. ಈಸ್ಟರ್ನ್ ಗಿರಿ. ಹೆಸರು? ಸುಶ್ವಿನ್ ಗೌಡ ಅಂತ. ಸುಶ್ವಿನ್ ಗೌಡ. ಅವಲ್ಲೇ ಹೇಳ್ತಿದ್ದೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಇಲ್ಲಿ ಯಾರೂ ಚೆಕ್ ಮಾಡಲ್ಲ ಅಂತ. ಅಟ್ಲೀಸ್ಟ್ ಯಾರೋ ಒಬ್ಬರಾದರೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಿದ್ದಾರೆ. ಓ, ಮತ್ತೆ ಹೋಗೋ ಬರೋದು ಗಾಡಿಗಳ್ದು ಎಂಟ್ರಿ ಮಾಡ್ಕೊತಿದ್ದಾರೆ. ಇದೆ ಹೋಮ್ಸ್ಟೇ. ಚಿಕ್ಕ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ದೊಡ್ಡ ಗೇಟ್ ತೆಗೆದಿದ್ದಾರೆ. ದೊಡ್ಡ ಗೇಟಲ್ಲೇ ಹೋಗ್ಬೇಕು. ಹ್ಯಾಂಡ್ಲು ಬರೋ ವೈಡು. ಹಾಯ್, ಇಲ್ಲಿ ಪಾರ್ಕ್ ಮಾಡೋಣ. ಸೊ ಫೈನಲಿ ರೀಚ್ಡ್ ಹೋಮ್ಸ್ಟೇ ಆಲ್ಸೋ.